ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಕೂದಲು ತುಂಬ ಉದುರ್ತಾ ಇದೆಯಾ? ದಿನೇ ದಿನೇ ಉದುರಿ ನನ್ನ ಕೂದಲು ತುಂಬ ತೆಳ್ಳಗಾಗತ್ತೆ ಅಂತ ಭಯಾನ? ಬಿಳಿ ಕೂದಲು ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆಯಾ? ನನಗೂ ಕಪ್ಪಗೆ ಉದ್ದವಾಗಿ ದಟ್ಟವಾಗಿರೋ ಕೂದಲು ಬೇಕು ಅಂತ ಆಸೆನಾ? ಹಾಗಾದರೆ ಅದಕ್ಕೆಲ್ಲದಕ್ಕೂ ಪರಿಹಾರ ಕೊಡುವ ಈ ಆಯುರ್ವೇದ ಶಾಂಪೂವನ್ನು ಮನೆಯಲ್ಲೇ ಹೇಗೆ ತಯಾರಿಸೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ತುಂಬಾ ದಿನದಿಂದ ನೀವು ಕೇಳ್ತಾ ಇದ್ರಿ ಅಲ್ವಾ, ಯಾವ ಶಾಂಪೂ ಚೆನ್ನಾಗಿರುತ್ತೆ, ನನ್ನ ಕೂದಲು ಜಾಸ್ತಿ ಉದುರ್ತಾ ಇದೆ, ಯಾವ್ದಾದ್ರು ಒಂದು ಒಳ್ಳೆ ಶಾಂಪೂ ತಿಳಿಸ್ಕೊಡಿ ಅಂತ. ಇವತ್ತು ನಾನು ಯಾವುದೇ ರೀತಿ ಆರ್ಟಿಫಿಷಿಯಲ್ ಶಾಂಪೂಗಳನ್ನ ತೋರಿಸ್ತಾ ಇಲ್ಲ, ಮನೆಯಲ್ಲೇ ನ್ಯಾಚುರಲ್ ಆಗಿ ಶಾಂಪೂ ರೀತಿಯಲ್ಲಿ ನಾವೇ ತಯಾರಿಸ್ಕೊಂಡು ನಾವು ತಲೆ ಕೂದಲಿಗೆ ಉಪಯೋಗಿಸಿ ಸ್ನಾನ ಮಾಡೋದ್ರಿಂದ ನಮ್ಮ ಕೂದಲುದ್ರ ಸಮಸ್ಯೆ ಇರ್ಬೋದು, ಡ್ಯಾಂಡ್ರಫ್ ಇರ್ಬೋದು, ಬಿಳಿ ಕೂದಲು, ಈ ತರ ನಾನಾ ಸಮಸ್ಯೆಗಳಿಗೆ ಈ ಒಂದು ಆಯುರ್ವೇದಿಕ್ ಶಾಂಪೂ ನಮ್ಗೆ ಸೊಲ್ಯೂಷನ್ ಅನ್ನ ಕೊಡುತ್ತೆ. ಹಾಗಾದ್ರೆ ಆ ಶಾಂಪೂನ ಮಾಡೋದು ಹೇಗೆ, ಅದನ್ನೆಲ್ಲ ತಯಾರಿಸೋದಿಕ್ಕೆ ಏನೆಲ್ಲ ಬೇಕು ಅಂತ ನೋಡೋದಿಕ್ಕಿಂತ ಮುಂಚೆ, ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ನನ್ನ ಹೆಸರು ಪಲ್ಲವಿ ಅಂತ, ನಾನು ಆಸ್ಟ್ರೇಲಿಯಾದಿಂದ ಕನ್ನಡದಲ್ಲಿ ವ್ಲಾಗ್ಸ್ ಗಳನ್ನ ಮಾಡ್ತೀನಿ. ಪ್ಲೀಸ್, ಇನ್ನು ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೊಂದು ಒಳ್ಳೆ ವಿಡಿಯೋಸ್ ಗಳನ್ನ ಹಾಕ್ತಿರ್ತೀನಿ, ಯಾವ ವಿಡಿಯೋಸ್ ನಿಮ್ಗೆ ಮಿಸ್ ಆಗಲ್ಲ. ಫ್ರೆಂಡ್, ಎಲ್ಲಾ ಕಡೆನೂ ಸಿಗುತ್ತೆ, ಯಾವ ಬ್ರ್ಯಾಂಡ್ ಆದ್ರೂ ತಗೊಳ್ಳಿ. ಸೊ ಏನೆಲ್ಲ ಬೇಕಾಗುತ್ತಪ್ಪ ಅಂದ್ರೆ, ಶೀಕಕಾಯಿ ಪೌಡರ್. ಶೀಕಕಾಯಿ ಪೌಡರ್ ಅಂದ್ರೆ ಗೊತ್ತಿದೆ ಅನ್ಸುತ್ತಲ್ವಾ ನಿಮ್ಗೆ? ಸೊ ನನ್ಗೆ ಅದಕ್ಕೆ ಏನಂತಾರೆ ಇನ್ನೊಂದು ಹೆಸರು ಅಂತ ನಂಗೆ ಅಷ್ಟೊಂದು ಸರಿ ಗೊತ್ತಿಲ್ಲ. ಸೊ ಶೀಕಕಾಯಿ ಪೌಡರ್ ಬೇಕಾಗತ್ತೆ ನನ್ಗೆ. ಇಲ್ಲಿ ಏಷ್ ಅನ್ನೋರ್ದು ಬ್ರ್ಯಾಂಡ್ ಸಿಕ್ಕಿದೆ, ಸೊ ಇದನ್ನ ತಗೊಂಬಂದಿದ್ದೀನಿ. ಸೊ ಶೀಕಕಾಯಿ ಪುಡಿ ಮೊದಲನೇದ್ ಬೇಕು. ನೆಕ್ಸ್ಟ್ ನಿಮ್ಗೆ ಅರಿತಾ ಬೇಕು. ಅರಿತಾ ಅಂದ್ರೆ ಕನ್ನಡದಲ್ಲಿ ಅಂಟುವಾಳದ ಬೀಜಗಳು ಬರುತ್ತೆ ಗೊತ್ತಾ, ಅಂಟವಾಳದ ಕಾಯಿ ಅಂತಾನು ಕೂಡ ಕೆಲವು ಕಡೆ ಕರೀತಾರೆ. ನಿಮ್ಗದು ಗೂಗಲ್ ಮಾಡಿ ಅಂಟವಾಳದ ಕಾಯಿ ಅಂತ ಸಿಗುತ್ತೆ. ಸೊ ಅದು ಬೇಕಾಗತ್ತೆ. ಅದಾದ್ಮೇಲೆ ನಿಮ್ಗೆ ಆಮ್ಲ, ಬೆಟ್ಟದ ನಲ್ಲಿಕಾಯಿಯ ಪುಡಿ ಬೇಕಾಗತ್ತೆ. ನೋಡಿ, ಇಲ್ಲಿ ಬೆಟ್ಟದ ನಲ್ಲಿಕಾಯಿ ಪುಡಿ ಇದೆ. ಸೊ ಈ ಮೂರನ್ನು ಉಪಯೋಗಿಸ್ಕೊಂಡು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ, ಬನ್ನಿ. ಫ್ರೆಂಡ್ಸ್, ಒಂದು ಖಾಲಿ ಬೌಲನ್ನು ತಗೊಂಡು ಅದಕ್ಕೆ ಬಿಸಿ ನೀರನ್ನು ಹಾಕೊಳ್ಳಿ. ತಣ್ಣೀರನ್ನು ಹಾಕೊಂಬೇಡಿ. ಬಿಸಿ ನೀರು ಹಾಕೊಳ್ಳೋದ್ರಿಂದ ಅರಿತ ಆಗ್ತೀವಲ್ಲ, ಅದು ನೊರೆ ಬರೋದಕ್ಕೆ ಸಹಾಯ ಆಗತ್ತೆ. ಮೊದಲನೇದಾಗಿ ನಾನು ಶೀಕಕಾಯಿ ಪೌಡರನ್ನು ತಗೊಂಡಿದ್ದೀನಿ. ಶೀಕಕಾಯಿ ಪೌಡರ್ ಒಂದು ಚಮಚದಷ್ಟು ಹಾಕೊಳ್ಳಿ. ನಾನಿವತ್ತು ತೋರಿಸ್ತಿರುವ ಎಲ್ಲ ಪೌಡರು ಒಂದೊಂದು ಚಮಚದಷ್ಟು ಹಾಕೊಬೇಕು. ಒಂದು ಚಮಚ ಹಾಕೊಳ್ಳಿ. ಇನ್ನೊಂದು ಮಾಡುವ ರೀತಿ ಅಂದರೆ, ನೀವು ಎಲ್ಲದನ್ನು ಮಿಕ್ಸ್ ಮಾಡಿ ಪೌಡರ್ ಮಾಡಿನೂ ಇಟ್ಕೊಬಹುದು. ನೆಕ್ಸ್ಟು ಅರಿತವನ್ನು ಹಾಕೋತೀನಿ, ಅಂದರೆ ಅಂಟವಾಳದ ಪುಡಿ ಏನು ಬರುತ್ತಲ್ವಾ, ಅದನ್ನು ಒಂದು ಚಮಚದಷ್ಟು ಪುಡಿಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಫ್ರೆಂಡ್ಸ್, ಇದನ್ನ ನೀವು ಮಿಕ್ಸ್ ಮಾಡಿ ಒಂದು ಜಾರಲ್ಲಿ ಇಟ್ಕೊಂಡು ಬಾತ್ರೂಮಲ್ಲೇ ಇಟ್ಕೊಂಡು ಕೂಡ ನೀವು ಉಪಯೋಗಿಸ್ಬಹುದು, ಇಲ್ಲಾಂದರೆ ನಾನು ತೋರಿಸ್ತಿರುವ ರೀತಿಯಲ್ಲೂ ಕೂಡ ಉಪಯೋಗಿಸ್ಬಹುದು. ನಂತರ ನಿಮಗೆ ಬೆಟ್ಟದ ನಲ್ಲಿಕಾಯಿ ಅಂದರೆ ಆಮ್ಲದ ಪೌಡರ್ ಬೇಕಾಗತ್ತೆ. ಇದೆಲ್ಲ ಜಾಸ್ತಿ ದುಡ್ಡಲ್ಲ ಫ್ರೆಂಡ್ಸ್, ಕೇವಲ ಒಂದು 20-30 ರೂಪಾಯಿಗೆ ನಿಮಗೆಲ್ಲ ಪುಡಿ ಪ್ರಾವಿಷನ್ ಸ್ಟೋರ್ಸಲ್ಲಿ ಸಿಗುತ್ತೆ. ಇದು ಅಷ್ಟೇ, ಒಂದು ಚಮಚದಷ್ಟು ಬೆಟ್ಟದ ನಲ್ಲಿಕಾಯಿ ಪುಡಿಯನ್ನು ಹಾಕೊಳ್ಳಿ. ಈಗ ಬಿಸಿನೀರು ಹಾಕಿದ್ದೀವಲ್ವ, ಈ ಬಿಸಿ ನೀರು ಏನು ಮಾಡುತ್ತೆ ಅಂದರೆ, ಅರಿತ ಅಂದರೆ ಅಂಟುವಾಳದ ಪುಡಿ ನೊರೆ ಬರೋದಕ್ಕೆ ಸಹಾಯ ಮಾಡುತ್ತೆ. ಹೀಗೆ ಒಂದು ಗಂಟಿಲ್ಲದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ನಿಮ್ಮ ಸ್ಕಾಲ್ಪ್ಗೆ ಹಾಕಿ ಒದ್ದೆ ಮಾಡಿಕೊಂಡು ಚೆನ್ನಾಗಿ ನೀವು ನೊರೆ ಬರುವ ರೀತಿಯಲ್ಲಿ ನೀವು ತಲೆಗೆ ಸ್ನಾನ ಮಾಡಬಹುದು. ಫ್ರೆಂಡ್ಸ್, ನೋಡಿದ್ರಲ್ಲ ಈ ಪುಡಿಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ಶಾಂಪೂ ತರ ತಯಾರಿಸ್ಕೊಬಹುದು. ನಾವು ಅಂಟುವಾಳದ ಪುಡಿ ಹಾಕಿರೋದ್ರಿಂದ ಅದು ನಿಮ್ಗೆ ನೊರೆಯನ್ನ ಕೊಡುತ್ತೆ. ಚೆನ್ನಾಗಿ ಏನೇ ಆಯಿಲ್ ಹಾಕಿದ್ರೆ ಸ್ವಲ್ಪನೂ ಆಯಿಲಿನೆಸ್ ಇಲ್ಲದೆ ಕ್ಲೀನ್ ಆಗಿ ಕ್ಲೆನ್ಸ್ ಅನ್ನ ಮಾಡುತ್ತೆ ನಮ್ಮ ಕೂದಲನ್ನ. ನಮ್ಮ ಡ್ಯಾಂಡ್ರಫು, ತಲೆ ಕೂದಲುದ್ರದೆಲ್ಲ ಖಂಡಿತವಾಗ್ಲೂ 100% ಕಡಿಮೆ ಆಗುತ್ತೆ. ಯಾವಾಗಾದ್ರು ಯೂಸ್ ಮಾಡ್ಬೋದು. ವಾರಕ್ಕೆ ಇಷ್ಟೇ ದಿನ ಯೂಸ್ ಮಾಡ್ಬೇಕಂತ ಏನಿಲ್ಲ, 3 ದಿನ 4 ದಿನ ಎಷ್ಟು ದಿನನಾರು ಯೂಸ್ ಮಾಡಿ. ನೀವು ಈ ಪುಡಿಗಳನ್ನ ತಗೊಂಬಿಟ್ಟು 30-40 ರೂಪಾಯಿ ಅಷ್ಟೇ, ಕಡಿಮೆ ದುಡ್ಡಲ್ಲಿ ಎಲ್ಲಾ ಕಡೆನೂ ಎಲ್ಲಾ ಪ್ರಾವಿಷನ್ ಸ್ಟೋರ್ ಅಲ್ಲೂ ಸಿಗುತ್ತೆ, ತಗೊಂಬಂದು ತಯಾರಿಸ್ಕೊಂಡು ನಿಮ್ಗೆ ರಿಸಲ್ಟ್ ಹೇಗ್ ಬಂತು ಅಂತ ತಿಳಿಸೋದಕ್ಕೆ ಮರಿಬೇಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಸ್ವಲ್ಪ ಏನಾದ್ರೂ ಇಷ್ಟ ಆಗಿದ್ರು ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ. ಇನ್ನು ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ನ್ಯಾಚುರಲ್ ರೆಮಿಡಿಯನ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.